ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಕಾವ್ಯ. ಚಪಾತಿ ಮಾಡದೆ ಇರುವ ಮನೆಯೇ ಇಲ್ಲ ಎಂದರೆ ತಪ್ಪಾಗೋದಿಲ್ಲ. ಚಪಾತಿಯು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇದ್ದವರು ಮನೆಯಲ್ಲಿ ಪ್ರತಿದಿನ ಮಾಡಿ ತಿನ್ನುತ್ತಾರೆ. ಇತ್ತೀಚೆಗೆ ಡಯಟ್ ಎನ್ನುವ ಹೊಸ ಅಭ್ಯಾಸವನ್ನು ರೂಢಿಯಲ್ಲಿದ್ದು ಇದಕ್ಕೆ ಚಪಾತಿ ತಿನ್ನುವವರ ಸಂಖ್ಯೆಯು ಸಹ ಹೆಚ್ಚಾಗಿದೆ. ಅಸಲಿ ಚಪಾತಿ ತಿನ್ನುವುದರ ಪ್ರಯೋಜನಗಳೆಲ್ಲ ಏನೇನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಇದಕ್ಕೂ ಮೊದಲು ನೀವಿನ ನಮ್ಮ ರಶ್ಮಿ ರೆಸಿಪಿ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಚಪಾತಿ ಮನುಷ್ಯನ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಯುತ್ತದೆ. ಇದರಲ್ಲಿ ವಿಟಮಿನ್ ಬಿ, ಇ, ಸತ್ತು, ಅಯೋಡಿನ್, ಮೆಗ್ನೀಷಿಯಂ, ಸಿಲಿಕಾನ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಹಾಗೂ ಇನ್ನೂ ಅನೇಕ ಅಂಶಗಳು ಒಳಗೊಂಡಿದೆ. ಹಾಗೆ ಎಲ್ಲಿ ಇದರಲ್ಲಿರುವಂಥ ಸತ್ತು ಅಂಶ ಇದರಿಂದ ಸ್ವಚ್ಛತೆ ತುಂಬ ಒಳ್ಳೆಯದು. ಇದರಿಂದ ಪಚ್ಚೆಯ ಕಾಂತಿಯನ್ನು ಸಹ ಪಡೆಯಬಹುದಾಗಿದೆ. ರಕ್ತದೊತ್ತಡದ ಸಮಸ್ಯೆ ಇದ್ದವರು ಪ್ರತಿದಿನ ಎರಡು ಚಪಾತಿಯನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಬೇಕು. ಇದರಿಂದ ಬಲುಬೇಗ ಉಪಶಮನ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಹಾಲಿನೊಂದಿಗೆ ಚಪಾತಿ ಬೆರೆಸಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ. ಅಧಿಕವಾಗಿ ಹೆಚ್ಚು ಕೆಲಸ ಮಾಡುವವರಿಗೆ ಚಪಾತಿ ಸೇವನೆಯು ಶಕ್ತಿಯನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಸುಸ್ತು ಆಯಾಸ ಉಂಟಾಗೋದಿಲ್ಲ. ದೇಹದ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿಯು ಬಹಳ ಅವಶ್ಯಕ. ಚಪಾತಿ ಪ್ರತಿದಿನ ಸೇವಿಸುವ ಅಭ್ಯಾಸ ಇದ್ದವರಿಗೆ ಈ ಲಾಭ ಖಂಡಿತವಾಗಿಯೂ ಗೊತ್ತಾಗುತ್ತದೆ. ಚಪಾತಿ ಸೇವನೆ ಹಸಿವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇರಲು ಬಿಡೋದಿಲ್ಲ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.